ಖನನ ವಿತ್ ದೊಡ್ಡ ಖ ಕಾಲ ಖ. ಸೊ ಈ ಒಂದು ಖನನ ಚಿತ್ರ ಇವತ್ತು ಮೋಷನ್ ಪೋಸ್ಟರ್ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಮುಂದೆ ಬಂದಿದ್ದಾರೆ. ಆ್ಯಂಡ್ ಹೀರೋ ಕಮ್ ಪ್ರೊಡ್ಯೂಸರ್ ಅಂತ ಇವ್ರನ್ನ ಕರಿಬಹುದು ಅಂತ ಇಲ್ಲಿ ಹೇಳ್ಬೋದು ಸಂತೋಷವಾಗಿ, ಯಾಕೆಂದರೆ ಅವರ ತಂದೆನೇ ನಿರ್ಮಾಪಕರು. ಬಟ್ ಇವ್ರ ಬಗ್ಗೆ ಇನ್ನೊಂದು ಸೀಕ್ರೆಟ್ ಇದೆ. ಆ್ಯಕ್ಚುಲಿ ಐಶ್ವರ್ಯ ಅವ್ರ ಬಗ್ಗೆ ಒಂದು ಸೀಕ್ರೆಟ್ ಹೇಳ್ಬೋದಾ ವೀಡಿಯೋಲಿ? ಪರವಾಗಿಲ್ವಾ, ಹೇಳಲೇಬೇಕು. ಮತ್ತೆ ಎಷ್ಟು ವಯಸ್ಸು ಐಶ್ವರ್ಯ ಅವ್ರಿಗೆ? ಅವ್ಳಿಗೆ 8 ವರ್ಷ ಆಗ. ಎಕ್ಸಾಕ್ಟ್ಲಿ. ಇಲ್ಲಿ ನೋಡಿ, ಇಲ್ಲಿ ಇವರು ಒಂದು ಮಗುವಿನ ತಂದೆ. ಈ ಆರ್ಮ್ಸ್ನ ನೋಡಿದ್ರೆ 8 ವರ್ಷದ ಮಗುವಿನ ತಂದೆ ಈ ಥರನೂ ಇರೋಕ್ಕೆ ಸಾಧ್ಯ ಅಂತ ತುಂಬ ಡೌಟ್ ಆಗುತ್ತೆ. ಸೊ ಯಾರು ಐಶ್ವರ್ಯ ಅಂತ ಡೌಟ್ ಬರ್ತಾ ಇದ್ರೆ, ದಿಸ್ ಇಸ್ ಐಶ್ವರ್ಯ. ಹಾಯ್ ಐಶ್ವರ್ಯ. ಯು ಲೈಕ್ ಡ್ಯಾಡ್ಸ್ ಮಸಲ್ಸ್ ಆರ್ ಯು ಲೈಕ್ ಹಿಸ್ ಆಕ್ಟಿಂಗ್? ವಾಟ್ ಯು ಲೈಕ್ ಮೋರ್? His acting. It does not like your muscles. I like his muscles. Super. ನಮ್ಮ ಫ್ಯೂಚರ್ ಫಿಲ್ಮ್ ಗಳಿಗೆ ಇವರ ಹೀರೋಯಿನ್. ಸೂಪರ್. ಪ್ರೊಡ್ಯೂಸರ್ ಫ್ಯಾಮಿಲಿ ಇಂದ ಇನ್ನೊಬ್ರು ಹೀರೋಯಿನ್ ಬರ್ತಾ ಇದಾರೆ, ಹೀರೋನು ಬರ್ತಾ ಇದ್ದಾನೆ. ಹಂಗಾರೆ ಇಬ್ರು 15 ಮಂದಿ ನಾ ಚಿಕ್ಕವನು, ಅದಕ್ಕೋಸ್ಕರ ಕರ್ಕೊಂಬರ್ಕಾಗಿಲ್ಲ. ದಯವಿಟ್ಟು ಯಾರ್ಯಾರು ಜಾಗಿಂಗ್ ಹೋಗ್ತಾ ಇಲ್ವೋ, ಜಿಮ್ಗೆ ಹೋಗ್ತಾ ಇಲ್ವೋ, ಪ್ಲೀಸ್ ಹೋಗಿ. ಇಲ್ಲಿ ನೋಡಿ, ಇಲ್ಲಿ 2 ಮಕ್ಕಳು ತಂದೆ. ಅನ್ಬಿಲೀವಬಲ್ ದಿಸ್ ಇಸ್. ಸರ್ ಸೂಪರ್. ಆ್ಯಂಡ್ ನಿಮ್ಮ ಒರಿಜಿನಲ್ ಹೆಸರನ್ನ ಕೂಡ ಇಲ್ಲಿ ಹೇಳ್ಬೋದಾ, ಹಂಗೆ ರಿವೀಲ್ ಮಾಡ್ಬೋದಾ ಎಕ್ಸ್ಕ್ಲೂಸಿವ್ ಆಗಿ? ಹಾಂ, ನನ್ನ ಹುಟ್ಟೆಸರು ಸುಶಾಂತ್ ನಲೀಜ್ ಅಂತ. ಸೊ ಪ್ರೊಫೆಷ್ನಲ್ ಲೈಫ್ ಡಿಫ್ರೆಂಟ್ ಆಗಿರಲಿ, ಪರ್ಸ್ನಲ್ ಲೈಫ್ ಬೇರೆ ಇರಲಿ ಅಂತ ಒಂದು ಕಾರಣಕ್ಕೋಸ್ಕರ ಸೊ ಆರ್ಯವರ್ಧನ್ ಅಂತ, ಅದನ್ನು ನನ್ನ ತಂದೆ ಹೆಸರು ಇಟ್ಟಿದ್ದು. ಸೊ ಐ ಟಿ ಲಾಗಿನ್ ಪಾಸ್ವರ್ಡ್ ಐ ಡಿ ಬೇರೆ ಇರುತ್ತೆ, ಸ್ಯಾಂಡ್ಲ್ವುಡ್ ಐ ಡಿ ಲಾಗಿನ್ ಪಾಸ್ವರ್ಡ್ ಬೇರೆ ಇದೆ. ಸೂಪರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫಾರ್ಮುಲಾ ಬೇರೆ ಇರುತ್ತೆ, ಸಕ್ಸಸ್ ಫಾರ್ಮುಲಾ ಬೇರೆ ಇದೆ. ಬಟ್ ಸರ್, ನಿಮಗೆ 8 ವರ್ಷದ ಮಗು ಇದೆ ಸರ್? ನಾನಿನ್ನು ಮದುವೆ ಆಗಿದೆ. ಸೊ ದಟ್ ಈಸ್ ಅ ಡಿಫ್ರೆನ್ಸ್. ಯಾಕೆಂದರೆ ಇವರು ಡೈರೆಕ್ಟರ್, ಇವರು ಆ್ಯಕ್ಟರ್. ಸೊ ರಾಧಾ ಅಂತ ಇವರ ಹೆಸರು. ಸೊ ಡೈರೆಕ್ಟರ್ ಆದರೆ ನೋಡಿ, ಥಿಂಕ್ ಯೋಚನೆ ಮಾಡಿ 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 ಬಾಡಿ ಮೇಲೆ ಕಾನ್ಸಂಟ್ರೇಷನ್ ಆಗ್ದಂಗೆ ನಮ್ಮ ಥರ ಈ ಥರ ಇರ್ತಾರೆ. ಬಟ್ ಬಾಡಿ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡು ನೋಡಿ ಈ ಥರ ಇದ್ದಾರೆ. ಮೋಷನ್ ಪೋಸ್ಟರ್ಸಲ್ಲಿ ನೋಡಿದ್ರೆ ಆ ನರಗಳಿಂದ ಕರೆಂಟ್ ಪಾಸ್ ಆಗ್ತಾ ಇದೆ. ಸೊ ಸರ್, ಈ ಖನನ ಸಿನಿಮಾನ ಹೋಮ್ ಬ್ಯಾನರಿಂದ ತಂದು ಮಾಡಬೇಕು ಅನ್ನೋ ಒಂದು ಆಸೆ, ಒಂದು ಪಾಯಿಂಟ್ ಹುಟ್ಟಿದ್ದು ಯಾಕೆ, ಏನಕ್ಕೆ ಸರ್? ಸರ್, ಮೊದಲಿಗೆ ಒಬ್ಬ ಆರ್ಟಿಸ್ಟ್ಗೆ ಫಸ್ಟ್ ಪ್ರಾಜೆಕ್ಟ್ ಈಸ್ ಆಲ್ವೇಸ್ ಬೆಸ್ಟ್, ಇರೆಸ್ಪೆಕ್ಟಿವ್ ಆಫ್ ಅದು ಯಾವ ಥರ ಇರುತ್ತೆ, ಯಾವ ಥರ ಸರಿನೋ ತಪ್ಪೋ ಯಾರಿಗೂ ಅದು ತೋರಿಸಲ್ಲ. ಹೇಳ್ಬೋದು ಎಷ್ಟೊಂದು ಜನ, ಏ ನನಗೆ ತುಂಬ ಸ್ಕ್ರಿಪ್ಟ್, ಅದಕ್ಕೆ ವೇಯ್ಟ್ ಮಾಡ್ತಾ ಇದ್ದೆ, ಇದಕ್ಕೆ ವೇಯ್ಟ್ ಮಾಡ್ತಾ ಇದ್ದೆ. ಬಟ್ ಅದಕ್ಕಿಂತ ಮಿಗಿಲಾಗಿ ಒಬ್ಬ ಆರ್ಟಿಸ್ಟ್ಗೆ ಫಸ್ಟ್ ಪ್ರಾಜೆಕ್ಟ್ ಇರೆಸ್ಪೆಕ್ಟಿವ್ ಆಫ್ ಹವರ್ ಇಟ್ ಹವ್ ಎವರ್ ಇಟ್ ಈಸ್ ಬಿಫೋರ್ ಸ್ಕ್ರೀನಿಂಗ್ ಬರೋಕ್ಕಿಂತ ಮುಂಚೆ ವಿಜುವಲೈಸೇಷನ್ ಮಾಡಿಕೊಂಡು, ನನಗೆ ಈ ಪ್ರಾಜೆಕ್ಟು ಐ ಜಸ್ಟ್ ವೆಂಟ್ ವಿತ್ ವಾಟ್ ಮೈ ಡ್ಯಾಡ್ ಟೋಲ್ಡ್. ನಮ್ಮ ತಂದೆ ಸ್ಟೋರಿನೆಲ್ಲ ಮುಂಚೆ ಕೇಳಿದರು. ನಾನು ಇದುವರೆಗೆ ಏನು ಮಾಡಿದ್ದೀನೆಲ್ಲ ನಮ್ಮ ತಂದೆ ಮೇಲೇ ಐ ಹ್ಯಾವ್ ಆಲ್ವೇಸ್ ಡಿಪೆಂಡೆಡ್ ಅಪಾನ್. ಸೊ ನಾನು ಇಲ್ಲಿವರೆಗೂ ಇವತ್ತು ತಲುಪಿದ್ದೀನಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಇದಕ್ಕೆಲ್ಲ ನಮ್ಮ ತಂದೆಯೇ ಕಾರಣ. ಸೊ ಐ ಹ್ಯಾವ್ ಬಿಲೀವ್ಡ್ ಇನ್ ಎಮ್. ಸೊ ಐ ಹ್ಯಾವ್ ಆಲ್ವೇಸ್ ಬೀನ್ ಥ್ರೂ ಸಕ್ಸಸ್ ಆ್ಯಂಡ್ ವಿತ್ ದ್ಯಾಟ್ ಕಾನ್ಫಿಡೆನ್ಸ್ ನಾನು ಹೇಳಬಲ್ಲೆ, ದಿಸ್ ವಿಲ್ ಆಲ್ಸೋ ಗೋನ್ ಬಿ ಎ ಸಕ್ಸಸ್ ಒನ್. ಸೊ ಇಲ್ಲಿ ಶ್ರೀನಿವಾಸರಾವ್ ಸರ್ಗೆ ಸಿನಿಮಾ ಅಂತ ಬಂದಾಗ, ಎಕ್ಸ್ಪೀರಿಯನ್ಸು ಅಂತ ಬಂದಾಗ, ಕತೆ ಕೇಳುವಂಥ ವಿಷಯ ಬಂದಾಗ ಏನು ಅಂತ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಾದ್ರೆ? ಹಾಂ, ಒಂದು ಸನ್ನಿವೇಶ ಹೇಳೋದು ಮರ್ತಿದ್ದೆ. ನಮ್ಮ ತಂದೆ ಕಾಲೇಜಲ್ಲಿ ಓದಬೇಕಾದ್ರೆ ನಮ್ಮ ಅಜ್ಜಿ ಹತ್ರ 5,000 ರೂಪಾಯಿ ಇಸ್ಕೊಂಡು ಚೆನ್ನೈಗೆ ಓಡೋಗ್ಬಿಟ್ಟಿದ್ರಂತೆ. ಅವ್ರಿಗೆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಬೇಕು, ನಟಿಸ್ಬೇಕಂತ ತುಂಬ ಇಷ್ಟ. ಆಮೇಲೆ ಯಾರೋ ಸಿಕ್ಕಿದ್ರಂತೆ, ರೈಲ್ವೆ ಸ್ಟೇಷನ್ ಇಳಿದು ಯಾರೋ ಸಿಕ್ಕಿದ್ರಂತೆ, ಏಜೆಂಟು ಯಾರೋ ಚಿತ್ರ ತಂಡದ ಬಿ ಫಾರ್ ಬ್ರೋಕರ್. ಹಾಂ, ಬಿ ಫಾರ್ ಬ್ರೋಕರ್. ಆಮೇಲೆ ಅಪ್ಪ ತಂದೆನಪ್ಪ 5,000 ರೂಪಾಯಿ ಕೊಟ್ರಂತೆ. ಆಯಿತು, ಇಲ್ಲೇ ಯಾರು ನಿನಗೆ ನೆಕ್ಸ್ಟ್ ಇಲ್ಲ ಸೂಚಿಸ್ತೀನಿ, ಡೈರೆಕ್ಟ್ರಿಗೆ ನೋಡಲ್ಲ, ನೋಡ್ಕೊಂಡು ಬರ್ತೀನಿ, ಪ್ರೊಡ್ಯೂಸರ್ಸ್ಗೆಲ್ಲ ಇಟ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅಷ್ಟೇ. ಹಿ ಹ್ಯಾಸ್ ಸಿಂಕ್ ಫ್ರಮ್ ದೇರ್ ಅವರ್ ಆ್ಯಂಡ್ ಡ್ಯಾಡ್ ವಾಸ್ ಲೆಫ್ಟ್ ಔಟ್ ವಿತ್ ನೋ ಪೆನಿ. ಸೊ ದುಡ್ಡಿರಲಿಲ್ಲ, ಹೇಗೆ ಬರಬೇಕು ಗೊತ್ತಾಗಲಿಲ್ಲ. ಆಮೇಲೆ ಹಂಗೆ ಸಮ್ಹವ್ ಹಿ ಮ್ಯಾನೇಜ್ ಟು ಮೇಕ್ ಸಮ್ ಮನಿ ಆ್ಯಂಡ್ ಕಮ್ ಬ್ಯಾಕ್. ಆ ಒಂದು ಕನಸು ನಮ್ಮ ತಂದೆಗೆ ಇಲ್ಲ, ಅಟ್ಲೀಸ್ಟ್ ನಾನು ಮಾಡೋಕ್ಕಾಗಿಲ್ಲ ಅಂದ್ರೂ ನನ್ನ ಮಗನ ಮುಖಾಂತರ ಒಂದು ತೆರೆ ಮೇಲೆ ಅವರ ಕನಸುಗಳನ್ನ ನಾನು ನೆನಸು ಮಾಡಬಹುದು ಅಂತ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ, ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಒಂದು ಎಲ್ಲೋ ಮನಸ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಆಸೆ ಇದೆ. ಸೊ ಯು ಕ್ಯಾನ್ ಲುಕ್ ಅಟ್ ಇಸ್ ಇಂಗ್ಲೀಷ್, ಇಲ್ಲಿ ಈ ವಾಸ್ ಲೆಫ್ಟ್ ವಿತ್ ನೋ ಪೆನಿ. ದಟ್ ಶೋಸ್ ಇವರು ಫಾರಿನಲ್ಲಿ ಒಂದಷ್ಟು ಕೆಲಸನ ಮಾಡಿ ಮುಗಿಸ್ಕೊಂಡು, ಈ ವಾಸ್ ಅ ಬಿಸ್ನೆಸ್ ಮ್ಯಾನ್ ದೇರ್. ಐ ವಾಸ್ ಇನ್ ಡಾಕ್ಲೆನ್ಸ್ ಫಾರ್ ಕಪಲ್ ಆಫ್ ಇಯರ್ಸ್ ಆ್ಯಂಡ್ ನಾನು ಇಂಜಿನಿಯರಿಂಗ್ ಮಾಡಿದ್ದೆ ಕಂಪ್ಯೂಟರ್ ಸೈನ್ಸಲ್ಲಿ 2005. ಫಸ್ಟ್ ಕೆಲಸ ಇಸ್ರೋನಲ್ಲಿ ಸೈಂಟಿಸ್ಟ್ ಆಗಿ. ಐ ಫೀಲ್ ಪ್ರೌಡ್ ಬಿಕಾಸ್ ಯಾರಿಗೇ ಆಗಲಿ ಅದೊಂಥರ ಡ್ರೀಮ್, ಇಂಜಿನಿಯರಿಂಗ್ ಆಯಿತು, ನೆಕ್ಸ್ಟ್ ಎಲ್ಲ ಕೆಲಸ ಹುಡುಕ್ತಾರೆ. ಬಟ್ ಗೆಟಿಂಗ್ ಇನ್ ಟು ದ ಸೈಂಟಿಸ್ಟ್ ಪೊಸಿಷನ್, ಇಟ್ಸ್ ಪ್ರೌಡ್ ಫೀಲ್. ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಹೇಳ್ಕೊಳ್ಳೋಕ್ಕೆ.
I couldn't do it because it's a distance problem itu, and 2 to 3 times I just missed with couple of accidents. ಆಮೇಲೆ ದಟ್ ವಾಸ್ ಒನ್ ಆಫ್ ದ ರೀಸನ್ಸ್ ಆ್ಯಂಡ್ ಮೈ ಕೀನ್ ವಾಸ್ ಆನ್ ಇನ್ ನೆಟ್ವರ್ಕಿಂಗ್ ಇಂಟರ್ನೆಟ್ ಆಮೇಲೆ ಅದ್ರ ಬಗ್ಗೆ ಸಬ್ಜೆಕ್ಟ್ಸ್ ಓದಿ ಸೊ ಐ ಆಮ್ ವರ್ಕಿಂಗ್ ಆ್ಯಸ್ ಈವನ್ ನೌ ಐ ಆಮ್ ಸರ್ವಿಂಗ್ ಐ ಆಮ್ ಅಸೋಸಿಯೇಟೆಡ್ ವಿತ್ ಸಮ್ ಆಫ್ ದ ಕಂಪನೀಸ್ ಯಾ ನೈವು ನೆಟ್ವರ್ಕ್ ಆ್ಯಂಡ್ ಸೆಕ್ಯೂರಿಟಿಗೆ ಐ ಮ್ಯಾನೇಜ್ ಕಪಲ್ ಆಫ್ ಥಿಂಗ್ಸ್ ಆ್ಯಂಡ್ ದಿಸ್ ಬೀಯಿಂಗ್ ಯು ನೋ ಎಲ್ಲರಿಗೂ ಗೊತ್ತೇ ಇದೆ ಏನಕ್ಕಪ್ಪ ಎರಡು ಮಾಡಬೇಕು ಎರಡು ದೋಣಿಲಿ ತಿಳೋದು ತುಂಬ ಕಷ್ಟ ಅದು ಎಲ್ಲರೂ ಗೊತ್ತೇ ಗೊತ್ತು ಬಟ್ ಮೂವಿ ಅನ್ನೋದು ಇಟ್ಸ್ ನಾಟ್ 24 hours ನಂದು ಇವತ್ತು ಇರುತ್ತಪ್ಪ ನನ್ನ ಶೂಟಿಂಗ್ ಇರುತ್ತೆ ಇವತ್ತು ಏನು ಮ್ಯಾಕ್ಸಿಮಮ್ 2 to 3 hours ನನ್ನ ಕೆಲಸ ಯೂಸ್ ಮಾಡ್ತಾರೆ ಆರ್ ಎಲ್ಸ್ ನೋ ಆ್ಯಂಡ್ ಇವಾಗ ಹೆಂಗೆ ಆಗಿಬಿಟ್ಟಿದೆ ಅಂದರೆ IT ಎಲ್ಲ ಇಂಟರ್ನೆಟ್ ಬಂದಾದ ಮೇಲೆ ನೀನು ಆಫೀಸ್ಗೆ ಹೋಗಬೇಕು ಕೆಲಸ ಮಾಡಬೇಕಂತ ಏನಿಲ್ಲ ಬಿಕಾಸ್ ಆಫ್ ದ್ಯಾಟ್ ಫ್ಲೆಕ್ಸಿಬಿಲಿಟಿ ಇವಾಗ ಸಾಕಷ್ಟು ಮೂವೀಸಲ್ಲಿ IT ಇಂಜಿನಿಯರ್ಸ್ಗಳೆಲ್ಲ ದೇ ಆರ್ ಕಮಿಂಗ್ ಥ್ರೂ ವೈ ಬಿಕಾಸ್ ಈ ಫ್ಲೆಕ್ಸಿಬಿಲಿಟಿ IT ಅನ್ನೋದು ಬಂದುಬಿಟ್ಟಿದೆ ಎಲ್ಲಿಂದಾದ್ರೂ ಕೆಲಸ ಮಾಡೋ ಶೂಟ್ ಆಯ್ತು ಅನ್ಸೆ ನಾನು ಶಾರ್ಟ್ ಇದೆಯಾ ಹೋಗ್ತೀನಿ ಮಾಡ್ತೀನಿ ಆಮೇಲೆ ಆಯ್ತಾ ಫ್ರೀ ಆಯ್ತಾ ಬೇರೆಯವ್ರದಿರುತ್ತೆ ನಡೀತಾ ಸುಮ್ಮನೆ ಕೂತಿರ್ತಿ ಏನು ಮಾಡೋದು ಸೊ ಟು ಯುಟಿಲೈಸ್ ಟೈಮ್ ಎಫಿಷಿಯೆಂಟ್ಲಿ ಲ್ಯಾಪ್ಟಾಪ್ ಓಪನ್ ಮಾಡು ಇಂಟರ್ನೆಟ್ ಡಾಂಗಲ್ ಕನೆಕ್ಟ್ ಮಾಡು ಸ್ಟಾರ್ಟ್ ವರ್ಕಿಂಗ್ ಸೊ ಇಂಟರ್ನೆಟ್ ಸೆಕ್ಯೂರಿಟಿ ಅಂತೆಲ್ಲ ಹೇಳಿದ್ರೆ ನಿಮ್ಗೆ ಏನಾರ ಹ್ಯಾಕಿಂಗ್ ಗೀಕಿಂಗ್ ಪ್ರಾಬ್ಲಮ್ ಇದ್ರೆ ಸರ್ ವಿಲ್ ಹೆಲ್ಪ್ ಇಟ್ ಔಟ್ ಬಟ್ ಇಲ್ಲಿ ಇವರನ್ನೇ ಹ್ಯಾಕ್ ಮಾಡಿದ್ದು ಹೇಗೆ ನೀವು ಅಂತ ಹೇಳ್ಬೇಕು ನೀವು ಈ ಕತೆಗೆ ಯಾಕೆಂದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ತೊಗೊಂಬಂದು ಈ ಥರ ಮಸಲ್ಸ್ ಎಲ್ಲ ಬಿಲ್ಡಪ್ ಮಾಡಿಸಿ ನೀವು ಖನನ ಅಂದರೆ ಏನು ಅಂತ ಕೂಡ ತುಂಬ ಜನಕ್ಕೆ ಇಲ್ಲಿ ನಮಗೆ ಡೌಟ್ ಕೂಡ ಇದೆ ಸೊ ವಾಟ್ ಇಸ್ ದಟ್ ಅಂತ ಅಲ್ಲಿಂದ ಶುರು ಮಾಡ್ತಾ ಹೇಳೋದು ಓಕೆ ನನ್ನ ಹೆಸರು ರಾಧ ಅದು ಗೊತ್ತು ಸರ್ ಖನನ ಓಕೆ 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 ಸರ್ ಕನ್ನಡ ಎಂಬುದು ಆಸ್ ಅ ಸಂಸ್ಕೃತ ವರ್ಡ್ ಕನನಂ ಅಂತ ಒಂದು ವರ್ಡ್ನಿಂದ ಬಂದಿರತಕ್ಕಂಥದ್ದು ಕನ್ನಡದಲ್ಲಿ ಅದನ್ನು ಖನನ ಅಂತಾರೆ ತಮಿಳಲ್ಲಿ ದಗನ ಅಂತಾರೆ ತೆಲುಗುದಲ್ಲಿ ಖನನಂ ಅಂತಾರೆ ಸೊ ಈ ವರ್ಡು ರೇರ್ ವರ್ಡು ಬಟ್ ಇದೆ ಕನ್ನಡದಲ್ಲಿ ಇದೆ ಬಟ್ ಯಾರಿಗೂ ಗೊತ್ತಿಲ್ಲ ಆ ವರ್ಡನ್ನು ಬಟ್ ಇದು ಸಬ್ಜೆಕ್ಟ್ಗೆ ರಿಲೇಟೆಡ್ ಆಗಿರೋದ್ರಿಂದ ಈ ವರ್ಡನ್ನು ಆ್ಯಸ್ ಮೇನ್ ಟೈಟಲ್ ಆಗಿ ಇಟ್ಕೊಳ್ಳೋಂಥ ಒಂದು ವರ್ಡ್ ಬಂದಿತ್ತು ಅಲ್ಲಿ ಒಂದು 5 ಮುಖಗಳು ಬಂದು ಹೋಗುತ್ತೆ ಅದರಲ್ಲಿ ಯಾರು ಕನ್ನಡ ಇವರೇ ಕನ್ನಡ ಅಂತ ಗೊತ್ತು ಬಟ್ ಯಾರು ಕನ್ನಡ ಎಂಬುದು ಈ ಸಿನಿಮಾದಲ್ಲಿ ಒಂದು ಪ್ರಾಸೆಸ್ ಅದ್ರ ಸುತ್ತಲೇ ಕತೆ ಆ್ಯಸ್ ರನ್ ಆಗ್ತಾ ಇರುತ್ತೆ ಸೊ ಅದರಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್ಸು ಈ 5 ಕ್ಯಾರೆಕ್ಟರ್ಸ್ ಈ ಒಂದೊಂದು ಕ್ಯಾರೆಕ್ಟರು ಒಂದೊಂದು ಶೇಡ್ ಇರುತ್ತೆ ಡಿಫ್ರೆಂಟ್ ಶೇಡ್ ಒಂದು ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟರ್ ಸಂಬಂಧನೇ ಇಲ್ಲ ಬಟ್ ಈ 5 ಕ್ಯಾರೆಕ್ಟರ್ಗಳಿಲ್ಲ ಅಂತಂದ್ರೆ ಸಿನಿಮಾ ಕನ್ನಡ ಎಂಬುದೇ ಇಲ್ಲ ಸೊ ಎಲ್ಲ ಕ್ಯಾರೆಕ್ಟರ್ ಇವರೇ ಪ್ಲೇ ಮಾಡ್ತಿದ್ದಾರೆ ಇಲ್ಲ 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 ಇವ್ರ ಜೊತೆಗೂ ಕ್ಯಾರೆಕ್ಟರ್ಸ್ ಇದ್ದಾರೆ ಬಟ್ ಲೀಡ್ ರೋಲ್ ಇವರು ಇವರಿಲ್ಲಾರ್ದಂತ ಒಂದು ಶಾರ್ಟ್ ಎಂಬುದು ಸಿನಿಮಾದಲ್ಲಿ ಇಲ್ಲ ಎಲ್ಲ ಕಡೆಯಿಂದಾನು ಆಸ್ ಅ ಸಬ್ಜೆಕ್ಟೇ ಮೇನ್ ಹೀರೋ ಆದ್ರೂ ಇವರು ಅದ್ರಲ್ಲಿ ಇಲ್ಲ ಅಂತಂದ್ರೆ ಸಿನಿಮಾನೇ ಇಲ್ಲ ಸೂಪರ್ ಸೊ ಡ್ಯಾಡಿ ಬಗ್ಗೆ ಮಾತಾಡ್ತಾ ಇದ್ರು ಚೆನ್ನೈಯಲ್ಲಿ 5,000 ರೂಪಾಯಿ ಕೊಟ್ಟು ಓಡೋದ್ನ ಅವ್ನು ಸಿಕ್ಕದ್ನ ಸರ್ ಇವತ್ತರ ಅದು ನನಗೆ ಅವಾಗ ಮಕ್ಕಳಿದ್ದಾಗ್ಲೂ SSLC ಹೋಗ್ತಾ ಇದ್ದೆ ಆಗ SSLC ಅಂದರೆ 9th class 10th class ಆಗ ಜಸ್ಟ್ ಎಂಟ್ರ್ ಆಗಿದ್ದಾಗ ಆವಾಗ ಈ ಮಕ್ಕಳಿಗೆ ಅನ್ನೋದು ಒಂದು ಪ್ರಾಜೆಕ್ಟ್ ಅಲ್ಲಿ ಮಾಡಿದ್ದಿದ್ದು ನಾನು ಆವಾಗ ಟ್ರೈನಲ್ಲಿ ಹೋಗಿದ್ದಿದ್ದು ಆವಾಗ ಆ ಕಾಲದಲ್ಲೇ ಒಂದು 5,000 ರೂಪಾಯಿ ತೊಗೊಂಡೋಗಿದ್ದೆ ಆವಾಗಿನ ಕಾಲದಲ್ಲಿ ಅದು 50,000ಕ್ಕೂ ಜಾಸ್ತಿ ಇನ್ಫ್ಯಾಕ್ಟ್ ರಿಯಲಿ ಬಟ್ ಸರ್ ನಿಮ್ಮ ಡೈರೆಕ್ಷನ್ ಟೀಮು ನಿಮ್ಮ ಹೀರೋ ನಿಮ್ಮ ಮಗ ಎಲ್ಲರೂ ಕೂಡ ನಿಮಗೆ ಖನನಾನ ಮಾಡಿ ಪೂರೈಸಿ ಸಂತೋಷ ಎಷ್ಟು ಕೊಟ್ಟಿದ್ದಾರೆ ಫುಲ್ ಸ್ಯಾಟಿಸ್ಫೈಡ್ ರಿಯಲಿ ಹೇಳೋದಲ್ಲ ಇದು ಒಂದು ಅದ್ಭುತವಾದ ಕತೆ ಅದ್ಭುತವಾಗಿ ಥೀಮ್ ಮೇಲೆ ನಮ್ಮ ಸ್ಕ್ರೀನಲ್ಲಿ ಏನಿದೆ ನೋಡ್ತೀವಿ ನಾವು ಅದನ್ನು 100% ನೋಡ್ತೀವಿ ಅದನ್ನು ನೀವು ಅಪ್ರಿಷಿಯೇಟ್ ಮಾಡ್ತೀರಿ ನೀವು ಹೊಗಳ್ತೀರಿ ಅನ್ನೋ ಒಂದು ಫುಲ್ ಕಾನ್ಫಿಡೆನ್ಸ್ ನಮಗಿದೆ ಯಾಕೆಂತ ಅಂದರೆ ಅದ್ರ ಬಗ್ಗೆ ನಾವು ಏನು ಪ್ರೀತಿಯಿಂದ ನಾವು ಮಾಡಿದ್ದೀವಿ 1 ವರ್ಷ ಆಗ್ಬೋದು 2 ವರ್ಷ ಆಗ್ಬೋದು ಇದನ್ನು ನಾವು ಬೇಗ ಮಾಡಿ ಮುಗಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇರಲಿಲ್ಲ ನಮಗೆ ಅದನ್ನು ಆ ಥೀಮ್ಗೆ ಏನು ಬೇಕೋ ಅದನ್ನೆಲ್ಲ ಕೊಟ್ಟು ನಾವು ಅದನ್ನು ಪೂರೈಸಿದ್ದೀವಿ ಅದನ್ನು ನಾವು ಅದನ್ನು ಏನು ನಾವು ಈಗ ಡೈರೆಕ್ಟ್ರ್ ಆಗಲಿ ಇದೇ ಆಗಲಿ ನಾವು ಏನು ಒಂದು ತಂದಿದ್ದೀವಿ ಹೊರಗಡೆ ಆ ಸ್ಕ್ರೀನ್ ಮೇಲೆ ಭಾಳ ಅದ್ಭುತವಾಗೈತೆ ಅದು ಭಾಳ ಸ್ಯಾಟಿಸ್ಫೈಡ್ ಆಗ್ತದೆ ನಮಗಂತೂ ಅದು 100% 101% ಸಕ್ಸಸ್ ಆಗ್ತದೆ ಅನ್ನೋದು ಒಂದು ಕಾನ್ಫಿಡೆಂಟ್ ಐತೆ ಅದರಲ್ಲೂ ನಮ್ಮ ಹುಡುಗ ಏನಿನ ಆರ್ಯವರ್ಧನ್ ಇದ್ದಾರೆ ಅವ್ರು ಭಾಳ ಅದ್ಭುತವಾಗಿ ನಡೆಸಿದ್ದಾರೆ ಈ ಒಂದು ಪಿಕ್ಚರಲ್ಲೇ ಇಷ್ಟೊಂದು ಅದ್ಭುತವಾಗಿ ನಡೆಸಿದಾನ ಏನೋ ಒಂದು 20 ಪಿಕ್ಚರ್ ಮಾಡಿರಬೇಕು ಅನ್ನೋ ರೀತಿ ಅವನ ಆ್ಯಕ್ಟಿಂಗು ಭಾಳ ಚೆನ್ನಾಗಿದೆ ಅದನ್ನು ಪ್ರೇಕ್ಷಕರೂ ಭಾಳ ಮೆಚ್ತಾರೆ ಅನ್ನೋದು ಒಂದು ಭಾವನೆ ಮತ್ತು ಒಂದು ಕಾನ್ಫಿಡೆಂಟ್ ನನಗಿದೆ ಸೂಪರ್ ಸರ್ ಸೊ 20 ಸಿನಿಮಾ ಅಂತ ಮಾತಾಡ್ತಾ ಇದ್ದೀವಿ ಬಟ್ ಇದಾದಮೇಲೆ ಅವರು ಒಂದು 20+2 March 22nd ಕೂಡ ಕಾಣಿಸ್ಕೊತಾ ಇದ್ದಾರೆ ಅದ್ರ ಜೊತೆಗೆ ಬಟ್ ಸರ್ ಪ್ರೊಡ್ಯೂಸರೇ ಇಷ್ಟೊಂದು ಚೆನ್ನಾಗಿ ಒಂದು ಡೈರೆಕ್ಟರ್ನ ಹೇಳಬೇಕು ಹೊಗಳಬೇಕು 101% ಕಾನ್ಫಿಡೆನ್ಸ್ ಅವ್ರ ಹತ್ರ ಇದೆ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇದ್ದಾರೆ ಅಂತ ಬಟ್ ಈ ಎಂಟೈರ್ ಖನನ ಸಿನಿಮಾ ಏನು ಸರ್ ಇಸ್ ಇಟ್ ಅ ಜಾನರ್ ಆಫ್ ಥ್ರಿಲ್ಲರ್ ಇಸ್ ಇಟ್ ಜಾನರ್ ಆಫ್ ಲವ್ ಯಾಕೆಂದರೆ ಹೀರೋಯಿನ್ ಎಲ್ಲೂ ಹುಡುಕಿದ್ರು ಕಾಣಿಸ್ತಾ ಇಲ್ಲ ಪೋಸ್ಟರ್ಸಲ್ಲಿ ಎಲ್ಲೂ ಹಾ ಪ್ರೊಡ್ಯೂಸರು ಮಗ ಅಂತೇಳಿ ಹೀರೋಯಿನ್ಸನ್ನು ಜಾಸ್ತಿ ಕೊಟ್ಟಿದ್ರು ಅಥವಾ ಕಮ್ಮಿ ಕೊಟ್ಟಿದ್ರು ಹೇಗೆ ಹಂಗಂತೇನಿಲ್ಲ ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡಿರೋದ್ರಿಂದ ಸೊ ಇದು
ಜಾನರ್ ಬಂದ್ಬಿಟ್ಟು ಸಸ್ಪೆನ್ಸ್ ಇಲ್ಲರು, ಬಟ್ ಇದರಲ್ಲಿ ರಿವೆಂಜ್ ಡ್ರಾಮಾ ಇರುತ್ತೆ. ಸೊ ಇದರಲ್ಲಿ ಲೀಡ್ ರೋಲ್ ಇದ್ದಾರೆ, ಬಟ್ ಅದನ್ನೆಲ್ಲ ಯಾಕೆ ಸಸ್ಪೆನ್ಸ್ ಅಲ್ಲಿ ಇಟ್ಟಿದೀವಿ ಅಂತ ಇವಾಗ ಗೊತ್ತಾಗಲ್ಲ ನಿಮಗೆ, ಆಸ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅಲ್ಲ ನಿಮಗೆ ಹೀರೋಯಿನ್ ಕಂಪ್ಲೇಂಟ್ ಮಾಡಿಲ್ವ? ಅಲ್ಲ ರೀ, ನನ್ನ ಪೋಸ್ಟರ್ ಹಾಕಿಲ್ಲ, ನಮ್ದು ಇಲ್ಲಿ ಇನ್ನೊಬ್ರು ಫೇಮಸ್ ಹೀರೋ ಇನ್ನೊಬ್ರು ಇದಾರೆ, ಇವ್ರ ಪೋಸ್ಟರ್ ಮಾತ್ರ ಹಾಕಿದಿರಾ ಅಂತ? ಹಂಗಂತಿಲ್ಲ, ಪೋಸ್ಟರ್ ಮೇಲೆ ಇಲ್ಲ, ಆಲ್ರೆಡಿ ಎಲ್ಲ ಪೋಸ್ಟರ್ಸ್ ಇದೆ, ಬಟ್ ಮೇನ್ ಸಬ್ಜೆಕ್ಟ್ ರಿಲೇಟೆಡ್ ಪೋಸ್ಟರ್ಸೇ ನಾವು ಯಾರಿಗೆ ಹೀರೋಯಿನ್ ತೋರಿಸ್ಬೇಕು ಆ್ಯಂಡ್ ಕಾಮಿಡಿ ಆ್ಯಕ್ಟರ್ ತೋರಿಸ್ಬೇಕು ಅಂತ ಏನು ಇಟ್ಕೊಂಡಿಲ್ಲ. ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅದನ್ನೇ ಮಾತ್ರ ನಾವು ಪೋಸ್ಟರಾಗಿ ಮಾಡಿಸಿದ್ದು. ಇದಕ್ಕಿಂತ ಮುಂಚೆ ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ವಿ, ಹೀರೋಯಿನ್ ಜೊತೆ ಡಿಸ್ಕಷನ್ ಮಾಡಿದ್ದಾಯಿತು, ಮಿಕ್ಕಿದ ಆರ್ಟಿಸ್ಟ್ಗಳನ್ನು ಡಿಸ್ಕಸ್. ಸೊ ನೀವು ಸೇಫ್ ಆಗಿದ್ದೀರಾ? ನಾನು ಸೇಫ್ ಅಲ್ಲ, ಸಬ್ಜೆಕ್ಟ್ ಪ್ರಾಜೆಕ್ಟ್ಗೋಸ್ಕರ ಹೀರೋಯಿನ್ ಕಡೆಯಿಂದ ಪೋಸ್ಟರ್ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಓಪನ್ ಆಗಿ ಎಲ್ಲ ಡಿಸ್ಕಷನ್ ಆಯ್ತು. ಸೂಪರ್. ಸೊ ಆಡಿಯೋ ಇನ್ನೊಂದೇ ಅತಿ ಶೀಘ್ರದಲ್ಲಿ ಬರುತ್ತೆ, ಖನನ ಆಡಿಯೋ. ಸೊ ಸರ್, ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಹೋಪ್ ದಿಸ್ ಮಸಲ್ ಸ್ಟೇ ಲೈಕ್ ದಿಸ್ ಆಲ್ವೇಸ್. ಸೊ ಥ್ಯಾಂಕ್ ಯು ಸೋ ಮಚ್.